ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾಡುಗೆ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ನಾನು ಮಾಡ್ತಾರಂಥ ರೆಸಿಪಿ ಈಸಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ನಿಮಗೆ ಕುಕ್ಕರಲ್ಲಿ ವಾಂಗಿಬಾತ್ ರೆಸಿಪಿ ಮಾಡೋದು ತೋರಿಸ್ಕೊಡ್ತೀನಿ. ವಾಂಗಿಬಾತ್ ರೆಸಿಪಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ, ಆದರೆ ಕುಕ್ಕರಲ್ಲಿ ಕೆಲವ್ರಿಗೆ ಗೊತ್ತಿರಲ್ಲ. ಬೇಗನೆ ಮಾಡ್ಕೊಬೋದು, ತುಂಬಾ ಸಿಂಪಲಾಗಿ ಚೆನ್ನಾಗಿರುತ್ತೆ. ಇದು ಯಾವ ರೀತಿ ಮಾಡೋದಂತ ನೋಡ್ಕೊಬರೋಣ. ಇಲ್ಲಿ ನಾನು ನಾರ್ಮಲ್ ಸಣ್ಣ ಮೊಸರು ಅಕ್ಕಿ ತೊಗೊಂಡಿದ್ದೀನಿ, ಸುಮಾರು 1/2 kg ಆಗೋಷ್ಟು. ಲೋಟ ಅಳತೆಯಲ್ಲಿ ಒಂದು ಲೋಟ ತೆಗೆದಿಟ್ಕೊಂಡಿದ್ದೀನಿ. ಇದು ಬಿಳಿ ಬದನೆಕಾಯಿ, ಈ ಥರ ಉದ್ದಕ್ಕಿರುತ್ತಲ್ವ, ಆ ಬದನೆಕಾಯಿ 4 ಬದನೆಕಾಯಿನ ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಒಂದು ಚಿಕ್ಕ ನೆಲ್ಲಿಗಾತ್ರದಷ್ಟು ಹುಣಸೆಹಣ್ಣು ನಾನು ನೆನೆಯಾಕಿಟ್ಟಿದ್ದೀನಿ. ಸ್ವಲ್ಪ ಕರಿಬೇವು, ಇಲ್ಲಿ 1 tbsp ಉದ್ದಿನಬೇಳೆ, 1 tbsp ಕಡಲೆಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ. ಮತ್ತು ಒಂದು ಪಲಾವ್ ಎಲೆ, 2 ಒಣಗಿದ ಮೆಣಸಿನ್ಕಾಯಿ, ಒಂದು 5-6 ಗೋಡಂಬಿ ಪೀಸನ್ನು, ಒಂದು 1/2 tsp ಸಾಸಿವೆ ತೊಗೊಂಡಿದ್ದೀನಿ. ನೋಡಿ, ವಾಂಗಿಬಾತ್ ಪೌಡರು ಇಲ್ಲಿ 2 tbsp ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಮಾಡ್ಕೋಬೇಕಂದ್ರೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಇಲ್ಲಿ ಒಂದು 1/2 tbsp ಅರಿಶಿನ, 1 tsp ಖಾರದ ಪುಡಿ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಒಂದು ಟೊಮೊಟೊ, ಒಂದು ಈರುಳ್ಳಿ, ಈ ಥರ ಉದ್ದುದಕ್ಕೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಒಂದು 1/4 cup ಆಗೋಷ್ಟು ಕೊತ್ತಂಬರಿ, ಮಾಡೋದಕ್ಕೆಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಕುಕ್ಕರ್ಗೆ ಇಲ್ಲಿ ಒಂದು 3 tbsp ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಒಗ್ಗರಣೆ ಇಂಗ್ರೀಡಿಯೆಂಟ್ಸ್ ಹಾಕ್ಕೊತಾ ಇದ್ದೀನಿ. ನೋಡಿ, ಒಣಗಿದ ಮೆಣಸಿನ್ಕಾಯಿ, ಪಲಾವ್ ಎಲೆ, ಸಾಸಿವೆ, ಗೋಡಂಬಿ ಇದೆಲ್ಲ ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆನೂ ಹಾಕ್ಕೊಳ್ಳೋಣ. ನಿಮ್ಗೆ ಏನಾದರೂ ಇಷ್ಟಪಡೋದಾದರೆ ಹಸಿ ಬಟಾಣಿ ಇದ್ದರೆ ಅದು ಹಾಕ್ಕೋಬೋದು, ಇಲ್ಲ ಒಣಗಿದ ಬಟಾಣಿ ಇದ್ದರೆ ನೆನೆಸ್ಬಿಟ್ಟು ಅದನ್ನು ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಬಟಾಣಿ ಕೂಡ ನಿಮ್ಗೆ ಬೇಡಂತ ಸ್ಕಿಪ್ ಮಾಡ್ಕೋಬೋದು, ಹಾಕೋದ್ರೇನು ಚೆನ್ನಾಗಿರುತ್ತೆ. ಸೊ ಹೇಳ್ತಾ ಇರೋದು ಟಿಪ್ಸಿಗೆ, ನಿಮಗೆ ಬೇಕು ಅಂದರೆ ಹಾಕ್ಕೊಬೋದು. ಈಗ ಇದೆಲ್ಲ ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ಇದು ಫ್ರೈ ಆಗೋವಾಗನೇ ಇದಕ್ಕೆ ಈರುಳ್ಳಿನೂ ಮತ್ತು ಕರಿಬೇವು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ. ಈಗ ಫ್ರೈ ಆಗಿದೆ, ಇವಾಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಾನು ಒಂದೇ ಒಂದು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀನಿ. ಒಂದು ಲೋಟ ಅಕ್ಕಿಗೆ ನಾನು ತೋರಿಸ್ತಾ ಇರೋಂಥ ಇಂಗ್ರೀಡಿಯೆಂಟ್ಸು ಏನಿಲ್ಲ ಅಂದ್ರೂ ಒಂದು 4 ಜನ ಊಟ ಮಾಡ್ಬೋದು. ಸೊ ನೀವು ಜಾಸ್ತಿ ಜನ ಇದ್ದರೆ ಜಾಸ್ತಿ ಮಾಡ್ಕೋಬೇಕಂದ್ರೆ ಇಂಗ್ರೀಡಿಯೆಂಟ್ಸ್ ಡಬಲ್ ಮಾಡ್ಕೊಳ್ಳಿ, ಆವಾಗ ಕ್ವಾಂಟಿಟಿನೂ ಸರಿ ಹೋಗುತ್ತೆ. ಈಗ ಟೊಮೊಟೊ ಹಾಕ್ಕೊಂಡು ಬದನೆಕಾಯಿ ಹಾಕ್ಕೊತಿದ್ದೀನಿ. ಇಲ್ಲಿ ಖಾರಕ್ಕೆ ಅರಶಿನ ಪುಡಿ, ಸ್ವಲ್ಪ ಖಾರದ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ, ಯಾಕಂದರೆ ವಾಂಗಿಬಾತ್ ಪೌಡ್ರು ಹಾಕ್ಕೊತಿರಲ್ವ, ಅದಕ್ಕೋಸ್ಕರನೇ. ನಿಮಗೆ ವಾಂಗಿಬಾತ್ ಪೌಡ್ರ್ ಮನೇಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅಂದರೆ ಅಂಗಡಿದೇ ಯೂಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಉಪ್ಪುನು ಒಂದು 1/4 cup ಆಗೋಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊತಾ ಇದ್ದೀನಿ. ಹುಳಿ ಫ್ಲೇವರ್ ಇದ್ರೇ ವಾಂಗಿಬಾತ್ ಟೇಸ್ಟ್ ಬರೋದು. ನೀವೇನಾದರೂ ಹುಳಿ ಇಷ್ಟಪಡಲ್ಲ, ನಾವು ಟೊಮೊಟೊನೇ ಒಂದು 2 ಎಕ್ಸ್ಟ್ರಾ ಹಾಕೋಬೇಕಂದ್ರೆ ಅದನ್ನು ಹಾಕ್ಕೊಬೋದು. ನೀವು ಹುಣಸೆಹಣ್ಣು ರಸ ಸ್ಕಿಪ್ ಮಾಡಿಕೊಂಡು ಟೊಮೊಟೊನ ಯೂಸ್ ಮಾಡ್ಕೊಬೋದು. ಈಗ ಇದನ್ನು ಒಂದು 2 ನಿಮಿಷವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ಒಂದು 2 ನಿಮಿಷ ಆ ಹಸಿ ವಾಸನೆ ಎಲ್ಲ ಹೋಗಬೇಕು, ಟೊಮೊಟೊ ಅದೆಲ್ಲ ಚೆನ್ನಾಗಿ ಗೊಜ್ಜು ಥರ ಆಗಬೇಕು. ಇವಾಗ ನಾನು ತೊಗೊಂಡಿರೋದು ಈ ಲೋಟ. ಈ ಲೋಟ ಅಳತೆಯಲ್ಲಿ 2 ಲೋಟ ಆಗೋಷ್ಟು ನೀರು ಹಾಕ್ಕೊತಾ ಇದ್ದೀನಿ. 2 ಲೋಟ ನೀರು ಹಾಕಿದ್ರೆ ಸಾಕಾಗುತ್ತೆ. ಸೊ ತುಂಬ ಜನಕ್ಕೆ ಕುಕ್ಕರಲ್ಲಿ ರೆಸಿಪಿಗಳನ್ನ ಈ ಥರ ಅಳತೆ ಪ್ರಕಾರ ಕರೆಕ್ಟಾಗಿ ಮಾಡಿ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಈಗ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ. ಅಕ್ಕಿನ ನೀವೇನು ಮಾಡಬೇಕಂದ್ರೆ, ಈ ಒಗ್ಗರಣೆಗೆ ಸ್ಟಾರ್ಟ್ ಮಾಡ್ತಿರಲ್ಲ ಅವಾಗೆ ಅಕ್ಕಿನ ತೊಳೆದುಬಿಟ್ಟು ನೆನೆಯಾಕ್ಬಿಡಿ. ಇವಾಗ ಇದನ್ನು ಚೆನ್ನಾಗಿ ಕುದಿಯಾಕ್ಬಿಡ್ತೀನಿ. ಅಕ್ಕಿ ನೆನೆಯೋದ್ರಿಂದ ಅನ್ನ ಉದುರುದ್ರಾಗಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಅಕ್ಕಿ ತೊಳೆದುಬಿಟ್ಟು ಅದಕ್ಕೆ ನೀರು ಹಾಕಿದ ತಕ್ಷಣ ಅಕ್ಕಿ ಹಾಕ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ, ಚೆನ್ನಾಗಿರಲ್ಲ, ಉದುರುದ್ರಾಗಿ ಆಗ್ಬಿಡುತ್ತೆ, ಅದು ಒಂಥರ ತಿನ್ನೋಕ್ಕಾಗೋದಿಲ್ಲ. ಸೊ ಇವಾಗ ನೀರು ಚೆನ್ನಾಗಿ ಕುದೀತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು ಅಕ್ಕಿನ ಒಂದು 10 ನಿಮಿಷ ನೆನೆಯಾಕಿ ಅವಾಗ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇವಾಗ ಅಕ್ಕಿ ನೆನೆಯಾಕಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅಳತೆ 1 ಲೋಟ ಅಕ್ಕಿಗೆ 2 ಲೋಟ ನೀರು ಹಾಕ್ಕೊಳ್ಳಿ. ನೀವು ಬಾಸುಮತಿ ಅಕ್ಕಿ ಯೂಸ್ ಮಾಡೋದಾದರೆ 1/2 lot ನೀರು ಹಾಕ್ಕೊಳ್ಳಿ, 1 cup 1 ಲೋಟ ಅಕ್ಕಿಗೆ. ಸೊ ಇವಾಗ ಅಕ್ಕಿ ಎಲ್ಲ ಹಾಕಿದ್ದೀನಿ. ಉಪ್ಪು ಕೂಡ ಚೆಕ್ ಮಾಡ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಇದನ್ನು ಕುದಿಯಕ್ಕೆ ಬಿಡಬೇಕು. ಯಾವಾಗೇ ಅಷ್ಟೇ ನೀವು ಕುಕ್ಕರಲ್ಲಿ ಈ ಥರ ರೈಸ್ ರೆಸಿಪಿನ ಮಾಡೋವಾಗ ಚೆನ್ನಾಗಿ ಕುದಿಯೋವಾಗ ಮುಚ್ಚಲ ಹಾಕಿ. ನೀವು ಡೈರೆಕ್ಟಾಗಿ ನೀರು ಹಾಕಿ ಅಕ್ಕಿ ಹಾಕಿ ತಕ್ಷಣ ಇಟ್ಬಿಟ್ರೆ ಅದೇನಾಗುತ್ತೆ ಅಂದರೆ ಮಸಾಲೆ ಎಲ್ಲ ಮೇಲೆ ಉಳ್ಕೊಳುತ್ತೆ, ಕೆಳಗಡೆ ಬೇರೆ ವೈಟ್ ರೈಸ್ ಇರುತ್ತೆ, ಏನು ಚೆನ್ನಾಗಿರಲ್ಲ ತಿನ್ನೋದಕ್ಕೆ. ಅದಕ್ಕೋಸ್ಕರನೇ ಈ ಥರ ಚೆನ್ನಾಗಿ ಕುದಿಯೋ ಟೈಮಲ್ಲಿ, ಸೊ ಇವಾಗ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಮುಚ್ಚಲ ಮುಚ್ಚಿ ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಗನೆ ವಿಸಿಲ್ ಬಂದ್ಬಿಡುತ್ತೆ, ಅದಕ್ಕೋಸ್ಕರನೇ 2 ವಿಸಿಲ್ ಬಿಟ್ಕೊಳ್ಳಿ. 2ಕ್ಕಿಂತ ಜಾಸ್ತಿ ಬಿಡಕ್ಕೆ ಹೋಗಬೇಡಿ, ಆವಾಗನೇ ತಲೆ ಹಿಡಿಯೋದು ಜಾಸ್ತಿ. ಈಗ 2 ವಿಸಿಲ್ ಆಗಿ ಫುಲ್ಲು 15 ನಿಮಿಷ ಬಿಟ್ಬಿಡ್ಬೇಕು. ಫುಲ್ಲು ಅದರಲ್ಲಿ ಗ್ಯಾಸೇ ಬರ್ಬೋದು, ಫುಲ್ಲು ಬಿಟ್ಬಿಟ್ಟು ಆನಂತರ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂತ. ಇವಾಗ ಇದನ್ನು ನಾನು ಸೌಟಿಂದ ಇದನ್ನು ಮಿಕ್ಸ್ ಮಾಡ್ತೀನಿ. ಕೆಳಗಡೆ ಕೂಡ ವೈಟ್ ಆಗಿರಲ್ಲ, ಮಸಾಲೆ ಸಮೇತನೇ ಇರುತ್ತೆ. ಸೊ ನೋಡಿ, ಇವಾಗ ತಿರುಗಿಸ್ಕೊತೀನಿ. ಸ್ವಲ್ಪ ನಿಮಗೆ ಸಾಫ್ಟ್ ಆಗಬೇಕಂದ್ರೆ ಇನ್ನೊಂದು 1/2 cup
ಬೇಕಾಗುವಷ್ಟು ನೀರು ಎಕ್ಸ್ಟ್ರಾ ಹಾಕ್ಕೊಳ್ಳಿ. ಸಾಫ್ಟಾಗಿ ತಿನ್ನಕ್ಕೆ ಚೆನ್ನಾಗಿರುತ್ತೆ. ಸೊ ಇದ್ರ ಜೊತೆಗೆ ಕಾಂಬಿನೇಷನು ಮೊಸರು ಪಚ್ಚಡಿ ಅಥವಾ ಚಟ್ನಿಯಲ್ಲಿ ಸೂಪರ್ ಆಗಿರುತ್ತೆ, ಕೊಬ್ಬರಿ ಚಟ್ನಿಯಲ್ಲಿ. ಸೊ ಖಂಡಿತ ಇವತ್ತು ಮಾಡಿರುವಂಥ ಈ ಕುಕ್ಕರಲ್ಲಿ ವಾಂಗಿಬಾತ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದ್ರೆ ನೀವು ಸಹ ಟ್ರೈ ಮಾಡಿ ಯಾವ ರೀತಿ ಬಂತ ನನ್ನ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.